ಇನ್ನೇ ಕ್ಷಣಗಳಲ್ಲಿ ವಿಧಾನಸಭೆ ಕಲಾಪ ಆರಂಭವಾಗಲಿದೆ. ಆಡಿಯೋ ಕೇಸ್ ಎಸ್ಐಟಿ ತನಿಖೆಗೆ ಬೇಡ ಅಂತ ಬಿಜೆಪಿ ಹೇಳ್ತಾ ಇದೆ. ಸೊ ಹೀಗಾಗಿ ವಿಧಾನಸಭೆಯಲ್ಲಿ ಇಂದು ಕೂಡ ಪ್ರತಿಭಟನೆ ಕೋಲಾಹಲ ನಡೆಯೋದು ಫಿಕ್ಸ್. ಏಕೆಂದ್ರೆ ಬಿಜೆಪಿ ನಿನ್ನೆಯಿಂದಲೂ ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಎಸ್ಐಟಿಗೆ ವಹಿಸೋದು ಬೇಡ, ಏಕೆಂದ್ರೆ ಕುಮಾರಸ್ವಾಮಿಯವರೇ ಸ್ವತಃ ತಾವೇ ನಡೆಸಿದ್ದಾರೆ ಅಂತ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿಗೆ ವಹಿಸಬೇಡಿ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆ ಕಲಾಪ ಆರಂಭವಾಗುತ್ತೆ. ಆರಂಭವಾಗ್ತಿದ್ದಂತೆ ಬಿಜೆಪಿ ಎಸ್ಐಟಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಕೂಡ ಪ್ರತಿಭಟನೆ ಕೋಲಾಹಲ ಎದ್ದೇಳಲಿದೆ. ಭಾರತೀಯ ಜನತಾ ಪಾರ್ಟಿಯ 104 ಮಂದಿ ಶಾಸಕರು ಎಸ್ಐಟಿಗೆ ಏನು ತನಿಖೆಯನ್ನು ಕೊಟ್ಟಿದ್ರು ಅದು ಮಾಡೋಕ್ಕೆ ನಾವು ಯಾರು ಕೂಡ ಬಿಟ್ಕೊಡಲ್ಲ. ಇವತ್ತು ಸದನದಲ್ಲಿ ಕೂಡ ಅದು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿ ಮುಖ್ಯಮಂತ್ರಿಗಳು ಎಸ್ಐಟಿ ಅವ್ರ ಕೆಳಗಡೆ ಬರುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಆ ಆಡಿಯೋ ವಿಡಿಯೋ ಏನು ಬಿಡುಗಡೆ ಮಾಡಿದನೋ ಅದು ದಿಕ್ಕು ತಪ್ಪಿಸ್ಬೋದು ಅನ್ನೋಂಥ ಕಾರಣದಿಂದ ಇವತ್ತು ಈ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಎಸ್ ಐ ಟಿಗೂ ಕೊಟ್ಟಿದ್ದಾರೆ. ಪ್ರಾಯಶಃ ಇವತ್ತು ಮುಖ್ಯಮಂತ್ರಿಗಳು ನೀವು ನೆನಪು ಮಾಡ್ಕೋಬೇಕು, 1988 ಇದೇ ರೀತಿಯಲ್ಲಿ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಅಜಿತ್ ಸಿಂಗ್ ಅವರು ಫೋನ್ ಕದ್ದಾಲಿಕೆ ಆಗಿದೆ, ಫೋನ್ ಎಲ್ಲ ಒಂದು ಕಡೆ ಆಡಿಯೋನ ಟೇಪ್ ಮಾಡಿದ್ದಾರೆ ಅನ್ನೋಂಥ ಕಾರಣದಿಂದ ಅವತ್ತು ನ್ಯಾಯಾಂಗ ತನಿಖೆ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತಿನ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಅವತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಆ ಆಡಿಯೋ ಟೇಪಲ್ಲಿ ಏನು ಕುಮಾರಸ್ವಾಮಿ ಅವರ ಹೆಸರು ಏನು ಹೊರಗಡೆ ಬಂದಿದ್ದೇನೋ ಇವತ್ತು ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ಆಮೇಲೆ ಏನು ತನಿಖೆ ಕೊಡ್ತಾರೋ ಕೊಡಲಿ. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ನಿಮ್ಮ ತಂದೆಯವರಾದಂಥ ಎಚ್ ಡಿ ದೇವೇಗೌಡರು, ಅವತ್ತಿನ ಅಜಿತ್ ಸಿಂಗ್ ಅವರು, ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ರಾಮಕೃಷ್ಣ ಹೆಗಡೆ ಅವರು ನ್ಯಾಯಾಂಗ ತನಿಖೆ ಕೊಡುವಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಯಾವ ತನಿಖೆ ಕೊಡ್ತೀವೋ ಕೊಡು, ಫಸ್ಟ್ ನಿನ್ನ ರಾಜೀನಾಮೆಯನ್ನು ಕೊಡು, ರಾಜೀನಾಮೆಯನ್ನು ಕೊಟ್ಟು ಯಾವ ತನಿಖೆ ಕೊಡ್ತೀವಿ ಕೊಡು, ಅದು ಎಲ್ಲದೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಜನರು ನಮ್ಮ ನಾಯಕರು ಎಲ್ಲರೂ ಕೂಡ ನಾವು ತಯಾರಾಗಿರ್ತೀವಿ. ಯಾವ ರೀತಿಯಲ್ಲಿ ಕೂಡ ಭಯ ಇಲ್ಲ. ಇವತ್ತು ಎಸ್ ಐ ಟಿಗೆ ಯಾಕೆ ಕೊಡಬೇಕು, ಎಸ್ ಐ ಟಿ ಕೊಡೋದ್ರಿಂದ ನ್ಯಾಯಾಂಗ ತನಿಖೆ ಕೊಡಲಿ, ನಾವೇನು ಬ್ಯಾಡ್ ಅನ್ನೋಕೆ ಹೋಗಲ್ಲ. ಎಸ್ ಐ ಟಿ ಯಾರ ಕೆಳಗಡೆ ಬರುತ್ತೆ, ಸರ್ಕಾರದ ಕೆಳಗಡೆ ಬರುತ್ತಲ್ಲ. ಮುಖ್ಯಮಂತ್ರಿಗಳಾಗಿ ಅವ್ರ ಕೆಳಗಡೆ ಬಂದಂಥ ಎಸ್ ಐ ಟಿ ಕೊಡೋದ್ರಿಂದ ಯಾವ ರೀತಿಯಲ್ಲಿ ತನಿಖೆ ಆಗೋಕ್ಕೆ ನ್ಯಾಯ ಆಗೋಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರವಾಗಿ ರಾಮಕೃಷ್ಣ ಹೆಗಡೆ ಅವರು 1988 ಏನು ಮಾಡಿದ್ರು ಅದೇ ರೀತಿಯಲ್ಲಿ ಇವ್ರು ಕೂಡ ರಾಜೀನಾಮೆಯನ್ನು ಕೊಡಲಿ, ಯಾವ ತನಿಖೆ ಕೊಡ್ತಾರೋ ಕೊಡಲಿ. ಯಡಿಯೂರಪ್ಪರು ಹೇಳಿದ್ದಂಥ ಸತ್ಯ, ನಾನು ಮಾತಾಡಿದ್ದು ಸತ್ಯ ಅಂದರಾಗಲಿ, ಈ ರೀತಿ ನಾನು ಸ್ಪೀಕರ್ ಬಗ್ಗೆ ಆಗಿರ್ಬೋದು, ಆ ಹಣಕಾಸಿನ ಅವ್ಯವಹಾರದ ಬಗ್ಗೆ ಆಗಿರ್ಬೋದು, ನಾನು ಮಾತಾಡಿಲ್ಲ ಅಂದೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು. ಇವತ್ತು ಕೂಡ ಇದೇ ಡಿಮ್ಯಾಂಡೇ ಮಾಡೋದು. ಯಾಕಂದರೆ ಇವತ್ತು ಎಸ್ ಐ ಟಿ ಮೇಲೆ ಯಾರಿಗೆ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಎಸ್ ಐ ಟಿ ಇವತ್ತು ಸರ್ಕಾರದ ಅದಿಯಲ್ಲೇ ಬರ್ತಿರೋ ಕಾರಣ ನಾವು ಎಸ್ ಐ ಟಿ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ಕೊಡಲಿ, ಅದಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಮಾನ್ಯ ಕುಮಾರಸ್ವಾಮಿ ಅವರಾದಂಥ ಏನು ಮುಖ್ಯಮಂತ್ರಿಗಳು ಆಡಿಯೋ ಏನು ಬಿಡುಗಡೆ ಮಾಡಿದನು ನೋಡಿದ್ವಿ ಶ್ರೀರಾಮುಲು ಅವರು ಮಾತುಗಳನ್ನ ಇಲ್ಲಿ. ಪ್ರಮುಖವಾಗಿ ಇವತ್ತು ಕೂಡ ಫಿಕ್ಸ್, ನ್ಯಾಯಾಂಗ ತನಿಖೆಯನ್ನ ಮಾಡಿ, ಎಸ್ ಐ ಟಿ ತನಿಖೆ ಯಾವುದೇ ಕಾರಣಕ್ಕೂ ಬೇಡ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಅಂಡರ್ ಈ ಒಂದು ತನಿಖಾ ಸಂಸ್ಥೆ ಬರುವಂತ ಹಿನ್ನೆಲೆಯಲ್ಲಿ, ಅವರ ಪಾತ್ರ ಇರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ನ್ಯಾಯ ಸಿಗೋದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಎಸ್ ಐ ಟಿ ತನಿಖೆಯಿಂದ ನಮಗೆ ಯಾವುದೇ